ಹಾಯ್ ಫ್ರೆಂಡ್ಸ್, ಶ್ರೀನಿಶಾ ಲಯನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಬೆಳ್ಳನೆ ಹಲ್ಲುಗಳು ಯಾರಿಗೆ ಇಷ್ಟವಾಗಲ್ಲ ಹೇಳಿ? ಎಲ್ಲರಿಗೂ ತುಂಬಾ ಇಷ್ಟವಾಗುತ್ತೆ. ಅದರಲ್ಲಿಯೂ ಈ ಹಲ್ಲುಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಹೋಗಲು ನಮ್ಮ ಶ್ರಮ ಬೇಕೇ ಬೇಕಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಟೀ, ಕಾಫಿ, ಗುಟ್ಕಾ, ಪಾನ್ಗಳನ್ನು ಬಳಸುತ್ತಿದ್ದಾರೆ. ಅದರಿಂದ ನಮ್ಮ ದೇಹಕ್ಕೆ ಅತಿ ಹೆಚ್ಚು ಹಾನಿಯಾಗುವುದನ್ನು ಕಾಣುತ್ತಿದ್ದೇವೆ. ಅಲ್ಲದೆ ಅದರಿಂದ ಮೊದಲಿಗೆ ನಮ್ಮ ಹಲ್ಲುಗಳು ಕೂಡ ಕಪ್ಪಗಾಗುತ್ತಲಿವೆ, ಇನ್ನೂ ಕೆಲವರಿಗೆ ಹಳದಿಯಾಗುತ್ತಲಿವೆ. ಹೌದು ಫ್ರೆಂಡ್ಸ್, ಎಷ್ಟು ಬ್ರಷ್ ಮಾಡಿದರೂ ಹಲ್ಲುಗಳು ಬೆಳ್ಳಗಾಗುವುದಿಲ್ಲ. ಅದರಿಂದ ಹಲ್ಲುಗಳಿಗೆ ಮಾತ್ರವಲ್ಲ, ನಮ್ಮ ಒಸಡುಗಳು ಕೂಡ ನೋವಾಗುತ್ತಲಿವೆ. ಎಷ್ಟು ನೋವಾದರೂ ಕೂಡ ನಾವು ಪ್ರತಿನಿತ್ಯ ಸೇವನೆ ಮಾಡುವಂತಹ ಗುಟ್ಕಾ, ಪಾನ್, ಸೋ ಇಂಥದ್ದೆಲ್ಲ ಮದ್ಯಪಾನಗಳನ್ನು ನಾವು ಬಿಡುವುದೇ ಇಲ್ಲ. ನಾವು ನಮ್ಮ ಹಲ್ಲುಗಳನ್ನು ಚೆನ್ನಾಗಿಟ್ಟುಕೊಳ್ಳಬೇಕೆಂದು ದಿನಾಲು ಬ್ರಷ್ ಮಾಡಿದರೂ ಯಾವುದೇ ಪ್ರಯೋಜನವಾಗುವುದಿಲ್ಲ. ಅದಕ್ಕಾಗಿ ಈ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಲು ನಾನು ಒಂದು ಸಿಂಪಲ್ ಹೋಮ್ ರೆಮಿಡಿಯನ್ನು ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ನಿಮ್ಮ ಹಲ್ಲುಗಳು ಸ್ವಲ್ಪನಾದರೂ ಬದಲಾವಣೆಯಾಗುತ್ತೆ. ಇನ್ನು ಆ ಹೋಮ್ ರೆಮಿಡಿಯನ್ನು ಬಳಸುವುದರಿಂದ ನಿಮ್ಮ ಹಲ್ಲುಗಳು ಬೆಳ್ಳಗೆ ಹೊಳೆಯುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಲ್ಲಿನ ಸಮಸ್ಯೆ ಯಾವುದೇ ಆಗಿರಲಿ ಅದು ನಿವಾರಣೆಯಾಗುತ್ತೆ. ಇನ್ನು ಮತ್ತೆ ಯಾಕೆ ತಡ ಮಾಡೋಣ, ಬನ್ನಿ ಫ್ರೆಂಡ್ಸ್. ಆ ಹೋಮ್ ರೆಮಿಡಿಯನ್ನು ಹೇಗೆ ಮಾಡೋದು, ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು, ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು. ಓಕೆನಾ, ಬನ್ನಿ ಫ್ರೆಂಡ್ಸ್, ಆ ಹೋಮ್ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಖಾಲಿ ಬೌಲನ್ನು ತಗೊಳ್ಳಿ, ಹಾಗೆ ಒಂದು ವೈಟ್ ಟೂತ್ಪೇಸ್ಟ್ ಕೂಡ ತೊಗೊಳ್ಬೇಕಾಗುತ್ತೆ. ಸೊ ಬೇರೆ ಕಲರ್ದೆಲ್ಲ ಟೂತ್ಪೇಸ್ಟ್ ತೊಗೊಳ್ಬೇಡಿ, ವೈಟ್ ಕಲರ್ದೇ ಕೋಲ್ಗೇಟ್ ಇರುತ್ತಲ್ವ, ಅದನ್ನೇ ಸ್ವಲ್ಪ ತೊಗೊಳ್ಳಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿಯಲ್ಲಿ ವೈಟ್ ಟೂತ್ಪೇಸ್ಟನ್ನು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಎರಡು ಪೀಸು ಜಜ್ಜಿರುವಂತಹ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿಬಯೋಟಿಕ್, ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲೋರಿಮೆಟಿಕ್ ಗುಣಗಳು ಇರೋದ್ರಿಂದ ನಮ್ಮ ದಂತದಲ್ಲಿರುವಂತಹ ನೋವುಗಳನ್ನು ಸಲೀಸಾಗಿ ನಿವಾರಣೆ ಆಗುತ್ತೆ. ಹಾಗೂ ಬಾಯಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇದ್ದರೂ ಕೂಡ ಅದು ಕಡಿಮೆ ಮಾಡುತ್ತೆ. ಅದಾದ ಮೇಲೆ ಎರಡು ಮೂರು ಡ್ರಾಪ್ನಷ್ಟು ನಿಂಬೆ ರಸನ ಹಾಕ್ಕೊಳ್ಳಿ. ನಿಂಬೆ ರಸ ಇಲ್ಲದೆ ಹೋದರೆ ನೀರು ಕೂಡ ಹಾಕ್ಕೊಂಡು ಕಲಸ್ಕೋಬೋದು. ಈ ನಿಂಬೆ ರಸದಲ್ಲಿ ಏನಿರುತ್ತೆ ಗೊತ್ತಾ, ಈ ನಿಂಬೆ ರಸ ಕ್ಯಾವಿಟಿಯನ್ನು ನಿವಾರಿಸಿ ಕಲೆಯನ್ನು ಹೋಗಲಾಡಿಸುವುದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಕೊನೆಯದಾಗಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಕೂಡ ನಿಮ್ಮ ದೇಹದಲ್ಲಿರುವಂತಹ ಇನ್ಫೆಕ್ಷನ್ ಆಗೋದನ್ನು ಕಡಿಮೆ ಮಾಡುತ್ತೆ, ಹಾಗೆ ದಂತಗಳನ್ನು ಹೊಳೆಯೋದಕ್ಕೆ ಸ್ಟಾರ್ಟ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಅರ್ಧ ಚಿಟಿಕೆಯಷ್ಟು ಅರಿಶಿನ. ಅರಿಶಿನ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಇದೊಂದು ಆಯುರ್ವೇದಿಕ್ ಔಷಧಿ ಆಗಿರೋದ್ರಿಂದ ನಿಮ್ಮ ಹಲ್ಲುಗಳು ಹೊಳಪುಗಳನ್ನು ಬರುವುದಕ್ಕೆ ಸಹಾಯ ಮಾಡುತ್ತೆ, ಹಾಗೆ ಆ್ಯಂಟಿಬಯೋಟಿಕ್ ಲಕ್ಷಣಗಳನ್ನು ಕೂಡ ಇದು ಒಳಗೊಂಡಿರುತ್ತೆ. ಇನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರೋ ರೀತಿ ಆಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿದ ಮೇಲೆ ಈ ರೀತಿಯಾಗಿ ಟೂತ್ ಬ್ರಷ್ ಮೇಲೆ ಹಾಕಿಬಿಟ್ಟು ನೀವು ಚೆನ್ನಾಗಿ ನಿಮ್ಮ ಹಲ್ಲುಗಳಲ್ಲಿ ಎಲ್ಲಿ ನೋವಿದೆನೋ, ಹಾಗೆ ನಿಮಗೆ ಹಲ್ಲುಗಳಲ್ಲಿ ಬ್ಲಡ್ ಬರ್ತಾ ಇತ್ತು ಅಂದರೆ ಸೊ ಇದನ್ನು ನೀಟಾಗಿ ಉಜ್ಜಬೇಕಾಗುತ್ತೆ. ಹಾಗೆ ನಿಮ್ಮ ಒಸಡುಗಳಲ್ಲಿ ರಕ್ತಸ್ರಾವ ಆಗ್ತಾ ಇದ್ದರೆ ನೀವು ಜಾಸ್ತಿ ಫೋರ್ಸ್ ಹಾಕಿ ಉಜ್ಜಕ್ಕೆ ಹೋಗಬೇಡಿ, ಸೊ ಸಾಫ್ಟಾಗಿ ಉಜ್ಜಿ. ಹಾಗೆ ಇದಕ್ಕೆ ಬ್ರಷ್ ಕೂಡ ತುಂಬಾ ಸಾಫ್ಟಾಗಿರಬೇಕು. ಸಾಫ್ಟ್ ಇರುವಂಥ ಬ್ರಷನ್ನು ಯೂಸ್ ಮಾಡಿದ್ರೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ನಿಮ್ಮ ಹಲ್ಲುಗಳಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಕೂಡ ಅದು ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ. ಇನ್ನು ಸೊ ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಮ್ಮ ಹಲ್ಲುಗಳನ್ನು ವೈಟ್ ಆಗಿ ಮತ್ತು ಶೈನಿಂಗ್ ಆಗಿಡೋದಕ್ಕೆ ಯಾವ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕು ಅಂತ. ಸೊ ಈ ಟಿಪ್ಸ್ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿತ್ತು ಅಂದರೆ ನೀವು ಕೂಡ ಫಾಲೋ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಓಕೆನಾ, ಇದೇ ರೀತಿಯಾದಂಥ ಹೊಸ ಟಿಪ್ಸ್ಗಾಗಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.